ಪವರ್ ಟಿವಿ ನಡೆಸ್ತಾ ಇರುವ ಅತಿ ದೊಡ್ಡ ಚುನಾವಣಾ ಪೂರ್ವ ಸಮೀಕ್ಷೆ ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನಕ್ಕೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಗದಗ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ಇವತ್ತು ನಿಮ್ಮ ಪವರ್ ಟಿವಿಯ ಎರಡನೇ ಕ್ಷೇತ್ರವಾಗಿ ನಡೀತಾ ಇದೆ. ಇವತ್ತಿನ ಕ್ಷೇತ್ರ ಗದಗ ವಿಧಾನಸಭಾ ಕ್ಷೇತ್ರ ಮಧ್ಯಾಹ್ನ 2 ಗಂಟೆಯಿಂದ ಆರಂಭ ಆಗಿದೆ. 2 ಗಂಟೆಯಿಂದಲೂ ಕೂಡ ಸುಮಾರು 1 ಗಂಟೆ 20 ನಿಮಿಷ ಕಳೆದಿದೆ. ಈ ಕ್ಷೇತ್ರದ ಸಮೀಕ್ಷೆ ಆರಂಭ ಆಗಿ ಈವರೆಗೂ ಕೂಡ ಬ್ಯಾಕ್ ಟು ಬ್ಯಾಕ್ ಕರೆಗಳು ಬರ್ತಾ ಇದೆ. ಸಮೀಕ್ಷೆಗೆ ಮತದಾರರು ಸಖತ್ ರೆಸ್ಪಾನ್ಸ್ ಕೊಡ್ತಿದ್ದಾರೆ, ನಿರಂತರವಾಗಿ ಕರೆ ಮಾಡುತ್ತಿದ್ದಾರೆ ಗದಗ ಕ್ಷೇತ್ರದ ಮತದಾರರು. ಸಂಜೆ 5 ಗಂಟೆಗೆ ಗದಗ ಕ್ಷೇತ್ರದ ಫಲಿತಾಂಶ ಕೂಡ ಪ್ರಕಟ ಆಗುತ್ತೆ. ಹಾಗಾದ್ರೆ ಗದಗ ಕ್ಷೇತ್ರದಲ್ಲಿ ಗೆದ್ದು ಬಲ ರಣಕಳಿ ಯಾರು, ಯಾವ ಯಾವ ಪಕ್ಷ ಯಾವ ಯಾವ ಸ್ಥಾನವನ್ನು ಪಡೆಯುತ್ತೆ, ಗದಗದ ಮತದಾರರ ಮನಸ್ಸನ್ನು ಸೆಳೆಯೋದ್ರಲ್ಲಿ ಯಾವ ಪಕ್ಷ ಯಾವ ಅಭ್ಯರ್ಥಿ ಯಾವ ವ್ಯಕ್ತಿ ಯಶಸ್ಸನ್ನು ಪಡೆದುಕೊಂಡಿದ್ದಾನೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತ ಎಲ್ಲ ಡೀಟೇಲ್ಸ್ ಗಳು ಫಲಿತಾಂಶಗಳು ಅಲ್ಲಿನ ಓವರ್ ವ್ಯೂ ಇವೆಲ್ಲವೂ 5 ಗಂಟೆಗೆ ಲಭಿಸುತ್ತೆ. ಆದರೆ ಈ ಸ್ಮಾರ್ಟ್ ಫೋನ್ ಯುಗದಲ್ಲೂ ಇವರು ಫೋಟೋ ಸ್ಟುಡಿಯೋ ಮಾಡಿ ವರ್ಷಕ್ಕೆ 30 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಮಾಡಬೇಕಾ, ಅವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಸದ್ಯ ಈಗ ಸತತವಾಗಿ ಕರೆಗಳು ಬರ್ತಾ ಇದೆ. ಮಧ್ಯಾಹ್ನ 2 ಗಂಟೆಯಿಂದಲೂ ಕೂಡ ಪವರ್ ಟಿವಿಗೆ ಕರೆಗಳ ಮಹಾಪೂರ್ವ ಆಗಮಿಸ್ತಾ ಇದೆ. ಇನ್ನು ಗದಗ ಕ್ಷೇತ್ರದ ಅಖಾಡ ಹೇಗಿದೆ, ಗದಗ ಕ್ಷೇತ್ರದಲ್ಲಿ ಚುನಾವಣಾ ಕಾವು ಯಾವ ರೀತಿಯಲ್ಲಿದೆ ಅನ್ನೋದರ ಸಂಪೂರ್ಣ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದಯ್ಯ. ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ ಆನಂದಯ್ಯ. ಗದಗ ವಿಧಾನಸಭಾ ಕ್ಷೇತ್ರದ ಸದ್ಯದ ಟ್ರೆಂಡ್ ಹೇಗಿದೆ, ಯಾವ್ಯಾವ ಅಭ್ಯರ್ಥಿಗಳು ಯಾವ್ಯಾವ ಟಿಕೆಟ್ಗೋಸ್ಕರ ಕಾಯ್ತಿದ್ದಾರೆ, ಎಲ್ಲ ಆಂತರಿಕ ಕಚ್ಚಾಟಗಳು, ಒಂದು ರೀತಿಯಲ್ಲಿ ಪಕ್ಷ ಸಂಘಟನೆ ಯಾವ ಪಕ್ಷಕ್ಕೆ ಬಹಳ ಬಲವಾಗಿದೆ ಅಂತ ಅನಿಸುತ್ತೆ ಗದಗ ವಿಧಾನಸಭಾ ಕ್ಷೇತ್ರವನ್ನು ಗಮನಿಸಿದ್ರೆ ಆನಂದಯ್ಯ? ಎಸ್, ಈಗ ತಾವು ಪ್ರಶ್ನೆ ಮಾಡತಕ್ಕಂತ ಸಂದರ್ಭದಲ್ಲೇ ಒಂದು ಸ್ವಲ್ಪ ಪ್ರಸ್ತುತಪಡಿಸಿದ ಹಾಗೆ ನೋಡೋದಾದ್ರೆ ಗದಗ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಏನಿವತ್ತು ರಾಜ್ಯದ ವಿಧಾನಸಭಾ ಬೇರೆ ಬೇರೆ ಕ್ಷೇತ್ರಗಳು ಯಾವ ರೀತಿ ಆಗಿರತಕ್ಕಂತಹ ಇವತ್ತು ರಾಜ್ಯ ಮಟ್ಟದ ಪಕ್ಷಗಳಾಗಿರ್ಬೋದು, ಪ್ರಾದೇಶಿಕ ಪಕ್ಷಗಳಾಗಿರ್ಬೋದು, ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಆಂತರಿಕ ಕಲಹಗಳು ಏನಿರ್ತವೆ ಇದು ಕೂಡ ಗದಗದಲ್ಲಿ ಇರ್ತಕ್ಕಂಥದ್ದು. ಅದು ವಿಶೇಷವಾಗಿ ಬಿಜೆಪಿ ವಲಯಗಳು ನೋಡ್ತಾ ಇರೋದ್ರಲ್ಲಿ ಕಾಂಗ್ರೆಸ್ನಿಂದ ಏನಿವತ್ತು ಹಾಲಿ ಶಾಸಕರಿದ್ದಾರೆ, ಮಾಜಿ ಸಚಿವರು ಎಚ್ ಕೆ ಪಾಟೀಲ್ ಅವರು ಮಾತ್ರ ಇಲ್ಲಿ ಪ್ರಬಲ ಆಕಾಂಕ್ಷಿಗಳಾಗಿದ್ದರೆ ಬಿಜೆಪಿಯಿಂದ ಮಾತ್ರ 4-5 ಜನ ಆಕಾಂಕ್ಷಿಗಳಾಗಿದ್ದಾರೆ. ಈಗಾಗಲೇ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದಿಂದ ಅದರ ಹಿಂದಿನ ಚುನಾವಣೆ ನೋಡಿದ್ರೆ BSR ಪಕ್ಷದಿಂದ ಸ್ಪರ್ಧನೆ ಮಾಡಿರ್ತಕ್ಕಂಥ ಅನಿಲ್ ಮೆಣಸಿನಕಾಯಿ ಬಿಜೆಪಿಯಿಂದ ಇಲ್ಲಿ ಪ್ರಬಲ ಆಕಾಂಕ್ಷಿಗಳು ಅಂತ ಗುರುತುಪಡಿಸಿಕೊಂಡ್ರೆ ಅವರಿಗೆ ಈ ಬಾರಿ ಟಿಕೆಟ್ ಅನ್ನ ತಪ್ಪಿಸಬೇಕು ಅಥವಾ ನಾವು ಟಿಕೆಟ್ ಅನ್ನ ಪಡ್ಕೊಂಡು ಚುನಾವಣೆ ಎದುರಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಬಿಜೆಪಿಯ ಮುಖಂಡರಾಗಿರುವಂತಹ ವಿಜಯ್ ಕುಮಾರ್ ರೆಡ್ಡಿ ಇದ್ದಾರೆ, ಹಾಗೇನೆ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ರಾಜೀವ್ ಕುರುಡಿಗಿ ಅನ್ನುವಂಥವ್ರು, ಇನ್ನೊಂದು ಉಸಿರು ಸಂಸ್ಥಾಪಕ ಆಗಿರುವ ಶರಣ್ ಪಾಟೀಲ್, ಹೀಗೆ ಒಂದು 3-4 ಜನ ಈಗಾಗಲೇ ಆಕಾಂಕ್ಷಿಗಳಾಗಿರೋದ್ರಿಂದ ಆಂತರಿಕ ಕಲಹಗಳು ಸರ್ವೇ ಸಾಮಾನ್ಯವಾಗಿದ್ರೂ ಕೂಡ ಎಲ್ಲ ಒಂದು ಕಡೆ ಬಿಜೆಪಿಗರು ಓಪನ್ ಆಗಿ ಹೇಳ್ಕೋತಾರೆ, ಒಂದೊಮ್ಮೆ ನಮ್ಗೆ ಯಾವ ಈ ಪಕ್ಷ ಟಿಕೆಟ್ ಕೊಡುತ್ತೋ ಎಲ್ಲರೂ ಸೇರಿ ನಾವು ಚುನಾವಣೆಯನ್ನ ಮಾಡ್ತೇವೆ. ಯಾವುದೇ ಕಾರಣಕ್ಕೂ ಕೂಡ ಕಳೆದ ಬಾರಿ ಹಾಗೆ ಆಂತರಿಕ ಕಲಹವನ್ನು ಮಾಡಿಕೊಳ್ಳಿಕ್ಕೆ ನಾವು ಸಾಧ್ಯನೇ ಇಲ್ಲ. ಎಲ್ಲರೂ ಒಟ್ಟಾಗಿರ್ತವೆ, ಯಾರು ಟಿಕೆಟ್ ಪಡ್ಕೊಳ್ತಾರೋ ಅವರಿಗೆ ನಾವು ಗೆಲುವನ್ನು ಸಾಧಿಸ್ಲಿಕ್ಕೆ ಎಲ್ಲರೂ ಕೂಡ ಸಹಕರಿಸ್ತೇವೆ ಅಂತ ಹೇಳೋದಾದ್ರೆ, ಮತ್ತೊಂದು ಕಡೆ ಈವರೆಗೂ ಕೂಡ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡ್ತಾ ಬಂದು ಶಾಸಕರಾಗ್ತಾ ಬಂದಿದ್ರು, ಮಾಜಿ ಸಚಿವರು ಕೂಡ ಆಗಿರುವಂತವರು ಎಚ್ ಕೆ ಪಾಟೀಲ್ ರು, ಈ ಬಾರಿ ಅವರ ಪುತ್ರರೇ ಸ್ವತಃ ತಮ್ಮ ತಂದೆಯ ಚುನಾವಣಾ ವಿಚಾರದಲ್ಲಿ ಅಖಾಡಕ್ಕೆ ಧುಮುಕಿರುವಂತದ್ದು, ಮನೆ ಮನೆಯೂ ಕೂಡ ಸೇವಾ ಅಭಿಯಾನವನ್ನು ಮಾಡ್ತಾ ಇದ್ದಾರೆ. ಅಂದ್ರೂ ಆರೋಗ್ಯ ದೃಷ್ಟಿಯಿಂದ ಇರ್ಬೋದು ಅಥವಾ ಕ್ರೀಡೆಗಳನ್ನ ಆಯೋಜಿಸುವುದಾಗಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂತದ್ದಾಗಿರ್ಬೋದು, ಹೀಗೆ ತಮ್ಮ ಪಡೆಯನ್ನು ಕಟ್ಕೊಂಡು ಸ್ವತಃ ಎಚ್ ಕೆ ಪಾಟೀಲ್ ಪುತ್ರ ಈ ಭಾಗದಲ್ಲಿ ಈಗಾಗಲೇ ಸಾಕಷ್ಟು ಕೆಲಸವನ್ನು ಮಾಡ್ತಾ ಇರುವಂತದ್ದು. ಇನ್ನು ಅನಿಲ್ ಮೆಣಸಿನಕಾಯಿ ಏನು ಬಿಜೆಪಿ ಮುಖಂಡ ಪ್ರಬಲರು ಅಂತ ಹೇಳ್ತಾ ಇದೀವಿ, ಅವರು ಕೂಡ ಗದಗದಲ್ಲಿ GCL ಅಂದ್ರೆ ಗದಗ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಕಾಡೆಮಿ ವತಿಯಿಂದ GCL ಅನ್ನುವಂತ ಕ್ರಿಕೆಟ್ ಅನ್ನು ಕೂಡ ಈಗಾಗಲೇ ಆಯೋಜನೆ ಮಾಡಿದ್ರೆ, ಸತತ 2 ತಿಂಗಳವರೆಗೂ ಕೂಡ ಗದಗ ಹಬ್ಬವನ್ನ ಅವರು ನಿರ್ಮಾಣ ಮಾಡಿರುವಂತದ್ದು. ಹೀಗಾಗಿ ಎಲ್ಲೋ ಒಂದ್ ಕಡೆ ಬಿಜೆಪಿಯವರು ಒಂದಾದ್ರೆ ಖಂಡಿತವಾಗಿ ಕೂಡ ಸದ್ಯದ ಈವರೆಗಿನ ಈ ಕ್ಷಣದ ಮಾಹಿತಿಯ ಪ್ರಕಾರ ಬಿಜೆಪಿಗೆ ಗದಗ ವಿಧಾನಸಭಾ ಕ್ಷೇತ್ರದಿಂದ ಗೆಲುವಾಗುತ್ತೆ ಅನ್ನೋ ಚರ್ಚೆಗಳು ಒಂದಾಗಿದ್ರು ಕೂಡ, ಮತ್ತೊಂದೆಡೆ ಎಲ್ಲೋ ಒಂದ್ ಕಡೆ ಬಿಜೆಪಿಯವರೇ ತಮ್ಮನ್ನು ತಾವೇ ಬಿಟ್ಕೊಳ್ಳೋದ್ರಿಂದ ಅದು ಸಹಜವಾಗಿ ಕಾಂಗ್ರೆಸ್ ಆಗಿಬಿಡುತ್ತೆ ಅನ್ನೋ ಲೆಕ್ಕಾಚಾರ ಉಂಟು. ಇದರ ನಡುವೆಯೂ ಕೂಡ ಇವತ್ತು ಜನಾರ್ದನ್ ರೆಡ್ಡಿ ಅವರು ಏನು ಇವತ್ತು ಗದಗಿಗೆ ಮೇಲಿಂದ ಮೇಲೆ ಬರ್ತಾ ಇರುವಂತದ್ದು, ತಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಕೂಡ ಇಲ್ಲಿ ಹಾಕ್ತಾ ಇರುವಂತದ್ದನ್ನು ನೋಡಿದ್ರೆ ಪರೋಕ್ಷವಾಗಿ ಇದು ಬಿಜೆಪಿ ಹೊಡ್ತಾ ಕೊಡತ್ತ ಅಥವಾ ಕಾಂಗ್ರೆಸ್ ಇದು ಪೂರಕವಾಗಬಹುದು ಅನ್ನುವಂತ ಲೆಕ್ಕಾಚಾರ ಕೂಡ ಸಹಜವಾಗಿ ಉಂಟಾಗಿವೆ. ಇನ್ನು ಇವತ್ತಿನ ನಮ್ಮ ಸರ್ವೆ ಏನಿದೆ, ಕಾಲ್ ಮಾಡಿ ಓಟ್ ಮಾಡಿ ಕಾರ್ಯಕ್ರಮ ಬಗ್ಗೆ ಹೇಳೋದಂದ್ರೆ, ಈಗಾಗಲೇ ಕಾಂಗ್ರೆಸ್ ಶಾಸಕ ಎಚ್ ಕೆ ಪಾಟೀಲ್ ಕೂಡ ಇದ್ರ ಬಗ್ಗೆ ತಿಳ್ಕೊಂಡಿದ್ದಾರೆ, ನಿನ್ನೆಯಿಂದಲೂ ಕೂಡ ತಮ್ಮ ಮುಖಂಡರಿಗೆ ತಿಳಿಸ್ತಾ ಇದ್ದಾರೆ. ಸಾಕಷ್ಟು ಜನ ಕಾಂಗ್ರೆಸ್ಸಿಗರು ಇವತ್ತು ತಮ್ಮ ಸೊಸೈಟಿನಲ್ಲಾಗಿರ್ಬೋದು, ತಮ್ಮ ಪಕ್ಷದಲ್ಲಾಗಿರ್ಬೋದು, ಬೇರೆ ಬೇರೆ ಕಡೆಯಿಂದ ಅವ್ರು ಓಟ್ ಮಾಡ್ತಾ ಇದ್ದಾರೆ. ಬಿಜೆಪಿ ಅವರು ಕೂಡ ಓಟ್ ಮಾಡಿಸಿ ಇವತ್ತು ಪವರ್ ಟಿವಿಯ ಸಮೀಕ್ಷೆಯನ್ನ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ.
ಥ್ಯಾಂಕ್ ಯು ಆನಂದಯ್ಯ. ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಒಟ್ಟಾರೆ ಗದಗ ಕ್ಷೇತ್ರದಲ್ಲಿ ಗೆದ್ದು ಬರೋ ರಣಕಳಿ ಯಾರು ಅನ್ನೋ ಪ್ರಶ್ನೆಗೆ ಉತ್ತರವನ್ನ 5 ಗಂಟೆಗೆ ನೋಡೋಣ. ಈ ಸ್ಮಾರ್ಟ್ ಫೋನ್ ಯುಗದಲ್ಲೂ ಇವರು ಫೋಟೋ ಸ್ಟುಡಿಯೋ ಮಾಡಿ ವರ್ಷಕ್ಕೆ 30 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.